ಮಹದಾಯಿ ಕಳಸಾ ಬಂಡೂರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಸರ್ಕಿಟ್ ಹೌಸ್ನಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಕ್ಕೆ ಆಗ್ರಹ ಪಡಿಸಲಾಗಿರುವಂತದ್ದು. ಮಹದಾಯಿ ಹೋರಾಟಗಾರರು ನಮಗೂ ಅವಕಾಶ ಕೊಡಿ ಅಂತ ಆಗ್ರಹ ಪಡಿಸಿದ್ದಾರೆ. ಆ ಒಂದು ಭಾಗದ ಅಂದ್ರೆ ಶಾಸಕರು ಜನಪ್ರತಿನಿಧಿಗಳೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಏಕೆಂದ್ರೆ ಮಹದಾಯಿ ವಿಚಾರವನ್ನ ಇದೇ ರೀತಿಯಾಗಿ ಬಿಡೋದು ಬೇಡ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಅನ್ನುವ ನಿಟ್ಟಿನಲ್ಲಿ ಅವರು ಈಗ ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಹುಬ್ಬಳ್ಳಿ ಸರ್ಕ್ಯೂಟ್ ಹೌಸ್ ನ ಮುಂದೆ ಗಲಾಟೆ ನಡೆದಿರುವಂತದ್ದು. ಕೇವಲ ಜನಪ್ರತಿನಿಧಿಗಳ ಸಭೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಎಂಎಲ್ಸಿ ಆಗಿರುವಂತ ಬಸವರಾಜ್ ಹೊರಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಹೋರಾಟಗಾರರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಅಲ್ಲಿ ರೈತ ಸಂಘಟನೆಗಳ ಮುಖಂಡರುಗಳು ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಸುಮಾರು ಇಲ್ಲಿ 4 ಜಿಲ್ಲೆಗಳ ವಿಧಾನ ಪರಿಷತ್ನ ಸದಸ್ಯರು, ವಿಧಾನಸಭೆಯ ಸದಸ್ಯರು, ಹಾಗೆ ಸಂಸತ್ನ ಸದಸ್ಯರನ್ನ ಆಹ್ವಾನವನ್ನ ಮಾಡಲಾಗಿರುವಂತದ್ದು. ಆದ್ರೆ ಹೋರಾಟಗಾರರಿಗೆ ಅವಕಾಶವನ್ನ ಮಾಡಿಕೊಡದಂತ ಹಿನ್ನೆಲೆಯಲ್ಲಿ ಈಗ ಅವರು ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದ್ದಾರೆ. ಸದಸ್ಯರು ಅಂದ್ರೆ ಲೋಕಸಭೆ ರಾಜ್ಯಸಭೆ ಕೂಡ 6 ಮಂದಿ ಇದ್ದಾರೆ, ಅವ್ರಿಗೆ ಮಾತಾಡಿನಿ. 14 ಮಂದಿ ಎಂಎಲ್ಎಗಳು ಕೂಡ ಮಾತಾಡಿನಿ, 12 ಮಂದಿ ಎಂಎಲ್ಸಿಗಳು, ಎಲ್ಲರೂ ಬರ್ತಾರೆ, ಮೆಜಾರಿಟಿ ಜನ ಬರ್ತಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಸಹಿತ ಅವ್ರ ಮನೆಗೆ ಹೋಗಿದ್ದೆ, ಅವರು ಬರ್ತೀವಿ ಅಂತ ಹೇಳ್ಯಾರ. ಜಗದೀಶ್ ಶೆಟ್ಟರ್ ಬರ್ತಾರೆ, ಎಸ್ ಆರ್ ಪಾಳ್ ಬಂದಾರೆ, ಸಿದ್ದರಾಮಯ್ಯ ಅವರಿಗೆ ಪತ್ರ ಬರ್ದಾರೆ. ಅವರಿಗೆ ಕಾರಣ ಅಂತೇಳಿ ನನಗೆ ಹೆಲ್ತ್ ಸರಿ ಇಲ್ಲಕ್ಕೆ ಬರೋಕ್ಕಾಗಿಲ್ಲ, ನೀವೇನು ನಿರ್ಣಯ ತಗೋತೀರಿ ಆ ನಿರ್ಣಯಕ್ಕೆ ಬದ್ಧರಾಗಿರ್ತೀವಿ ಅನ್ನೋ ಅಂತ ಮಾಡ್ಯಾರ. ಇದೊಂದು ಒಳ್ಳೆ ಬೆಳವಣಿಗೆ ಐತೆ. ಮೊದಲಿಗೆ ಇದನ್ನೆಲ್ಲರೂ ಕೂಡಿ ಮಾತಾಡಿ ಉತ್ತರ ಕರ್ನಾಟಕ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಭೆ ಕರೆದಿವಿ. ಬರುವಂಥ ದಿನ ಮಾಡಿ ಇಲ್ಲಿ ಮಟ್ಟ ಹೋರಾಟ ಮಾಡಿದಂಥ ರೈತ ಸಂಘದವರು ಅವ್ರನ್ನೆಲ್ಲರೂ ಕಾನ್ಫಿಡೆನ್ಸ್ ತೊಗೊಂಡು ಮಾಡಿವೆ. ಕಾವೇರಿ ಇಶ್ಯೂ ಬಂದಾಗ ಹೆಂಗಾಗ್ತಿದೆ ಆ ರೀತಿ ಇವತ್ತು ಮಹದಾಯಿ ಇಶ್ಯೂದಲ್ಲಿ ನಾವು ಒಂದಾಗಿವೆ. ಮೊಟ್ಟ ಮೊದಲನೇದಿದ್ದು ಎಲ್ಲ ಪಕ್ಷದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಪ್ರಾಂಜಲ ಮನಸ್ಸಿಂದ ಒಪ್ಪಿಕೊಂಡಾರ. ಇದೊಂದು ಹೊಸ ಅಧ್ಯಾಯ ಮಾಡಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕ ನ್ಯಾಯ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೀವಿ. ಕಾಸರಗೋಡು ಯುವತಿಗೆ ಇಸ್ಲಾಂ ಧರ್ಮಕ್ಕೆ ಸೇರುವಂತೆ ಒತ್ತಡವನ್ನ ಹೇರಲಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಯುವಕರಿಂದ ಕಾಸರಗೋಡು ಯುವತಿಗೆ ಒತ್ತಡವನ್ನ ಹಾಕಲಾಗ್ತಾ ಇತ್ತಂತೆ. ಸೊ ಹೀಗಾಗಿ ಪೊಲೀಸ್ ಕಮಿಷನರ್ಗೆ ಶೋಭಾ ಕರಂದ್ಲಾಜೆ ಅವರು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಸಂತ್ರಸ್ತ ಯುವತಿಯ ಜೊತೆ ತೆರಳಿ ದೂರನ್ನ ಕೊಟ್ಟಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ದೂರು ಕೊಡುವ ಮುನ್ನ ಸಿಎಂ ಭೇಟಿ ಮಾಡಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಪ್ರಕರಣದ ಕುರಿತು ಸಿಎಂ ಯಡಿಯೂರಪ್ಪನವರಿಗೆ ಮಾಹಿತಿಯನ್ನ ನೀಡಿದ್ದಾರೆ.